ಆಕ್ಚುಲಿ ಇಲ್ಲಿ ಜಾಸ್ತಿ ನಮ್ಮ ಬಗ್ಗೆ ನಾವು ಮಾತಾಡುವಂತದ್ದು ಏನಿಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ಹಿರಿಯ ವ್ಯಕ್ತಿಗಳು ಮುಂದೆ ಕೂತಿದ್ದಾರೆ. ಸೊ ವಿ ವಿಲ್ ಸ್ಟ್ರೈಟ್ ಅವೇ ಕಮ್ ಟು ದ ಪಾಯಿಂಟ್. ಥ್ಯಾಂಕ್ ಯು ಫಾರ್ ದ ಲವ್ಲಿ ಇಂಟ್ರೊಡಕ್ಷನ್. ವೆಲ್, ಒಂದೇ ಒಂದು ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಷ್ಟು ವರ್ಷಗಳ ಕಾಲ ವೇದಿಕೆಯ ಆ ಕಡೆಗೆ ಕೂತ್ಕೊಂಡು, ಬಹುಶಃ ಸೀಟಲ್ಲಿ ಕೂತ್ಕೊಂಡು, ಚಪ್ಪಾಳೆ ತರ್ಕೊಂಡು, ನನ್ನ ನಂಬರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ಇವತ್ತು ಇಲ್ಲಿ ನಿಂತು ಮೈಕ್ ಇಟ್ಕೊಂಡಿದೀವಿ, ಸ್ವಲ್ಪ ನಡಕ ಎಲ್ಲ ಸೌಂಡ್ಗಳೆಲ್ಲ ಇದೆ. ದಯವಿಟ್ಟು ಸೌಂಡ್ ಎಫೆಕ್ಟ್ಸ್ ಏನೋ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಇರ್ಲಿ ಅಂತ ಹೇಳಿದ್ರಿ, ವೆರಿ ನೈಸ್ ಸರ್. ಭರತ್ ಸರ್, ಲೆಟ್ಸ್ ನಾಟ್ ಕಿಲ್ ದ ಟೈಮ್. ಡೈರೆಕ್ಟ್ ಆಗಿ ಖಂಡಿತ ನಮ್ಮ ನಾಯಕ ಲೆಟರ್ನ, ನಮ್ಮ ನಾಯಕಿಯವ್ರನ್ನ ಅದರ ಜೊತೆಗೆ, ಅದಕ್ಕೆ ಮುಂಚೆ ಅದರ ಜೊತೆಗೆ ಅವ್ರನ್ನ ಕರೆಯೋದ್ರ ಜೊತೆಗೆ ಯಾರ್ಯಾರು ಇದಾರೆ ಎಲ್ಲ ಹಿರಿಯರ್ನ. ಎಸ್, ಇಲ್ಲಿಗೆ ಬಂದಿರುವಂತ ನಮ್ಮ ಗೆಸ್ಟ್ ಆಫ್ ಆನರ್ ನಮ್ಮ ಮೊದಲನೇದಾಗಿ ದೊರೆ ಭಗವಾನ್ ಸರ್. ಅವರು ಏಜ್ ಅಲ್ಲಿ ವಯಸ್ಸು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಇವತ್ತಿಗೂ ಆ ಎನರ್ಜಿನೇ ಅವರು ವರ್ಕ್ ಮಾಡ್ತಾರೆ ಸಿನಿಮಾ ಅಂತ ಬಂದಾಗ. ಆ ಸೀನ್ ಇನ್ ಫ್ರಮ್ ಇಯರ್ಸ್, ನಾನು ಬಹಳ 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 ಸಿನಿಮಾ ನೋಡಿದ್ವಿ. ಅವ್ರ ಜೊತೆ ನಟನೆ ಮಾಡೋ ಅವಕಾಶಗಳು ಕಮ್ಮಿ ಇದೆ, ಬಟ್ ಇಂಟರ್ವ್ಯೂ ಮಾಡೋ ಅವಕಾಶ ಸಿಕ್ಕಿತ್ತು. ಹಿಸ್ ಎನರ್ಜಿಗೆ, ಅವರು ಕನ್ನಡ ಚಲನಚಿತ್ರ ಕೊಟ್ಟಿರುವಂತಹ ಉಡುಗೊರೆಗಳಿಗೆ ಹ್ಯಾಟ್ಸ್ ಆಫ್ ಟು ಯು ಸರ್. ಜ್ವರದ ಚಪ್ಪಳೆ ಬರಲಿ ನಾನು ದೊರೆ ಭಗವಾನ್ ಸರ್. ಎಲ್ಲದಕ್ಕಿಂತ ಮೇಲಾಗಿ ಭಗವಾನ್ ಸರ್ ನಮ್ಮ ಗುರುಗಳು, ನಮ್ಮ ಶಿಷ್ಯನ ಪ್ರೋತ್ಸಾಹಿಸಬೇಕು ಅಂತ ಬಂದಿದ್ರೆ. ಥ್ಯಾಂಕ್ ಯು ಸರ್, ಕನ್ನಡ ಚಿತ್ರರಂಗದ ಹಿಸ್ಟ್ರಿ ಕ್ರಿಯೇಟ್ ಮಾಡಿದವರು ನೀವು, ಕನ್ನಡ ಚಿತ್ರರಂಗ ಸಾಕ್ಷಾತ್ಕಾರ ಮಾಡಿಕೊಟ್ಟವರು, ನಮ್ಮ ಜೊತೆ ಇದ್ದಾರೆ. ಇವ್ರಿಗಿಂತ ದೊಡ್ಡವರು, ಇವ್ರಿಗಿಂತ ಹಿರಿಯರು ನಮ್ಗೆ ಇನ್ಯಾರು ಇಲ್ಲ. ಥ್ಯಾಂಕ್ ಯು ಸರ್ ಅಂಡ್ ಲವ್ಲಿ ಸರ್. ನನಗೆ ಯಾವಾಗಲೂ ಹೊಸಬರ ಪ್ರಯತ್ನ, ಹೊಸಬರ ಪ್ರವೇಶ ಇವುಗಳನ್ನ ಕಂಡ್ರೆ ಬಹಳ ಆಸೆ, ಬಹಳ ಆಸಕ್ತಿ. ಅದರಲ್ಲಿ ಅವರು ಉಪಯೋಗಿಸಿಕೊಳ್ತಕ್ಕಂತಹ ಅವಕಾಶಗಳನ್ನ ನೋಡಬೇಕಾದಂತಹ ಸೌಭಾಗ್ಯ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಸಂತೋಷ. ನನ್ನ ಮಾತುಗಳನ್ನ ಹಾರ್ಟ್ ವರ್ಡ್ ಮೇಲೆ ಹೇಳಿದ್ರೆ ಬೆಟರ್ ಅಂತ. ಎಕ್ಸಾಕ್ಟ್ಲಿ ಸರ್, ಖಂಡಿತವಾಗ್ಲು. ಇನ್ಫ್ಯಾಕ್ಟ್ ಅಪ್ಪಾಜಿ ಹಿಂದೆ, ಇವರು ಬ್ಯಾಕ್ ಬೋನ್ ಆಗಿ ಹಿಂದೆನೆ ಇರೋರು ಯಾವಾಗ್ಲೂ. ಇವತ್ತು ಅಪ್ಪಾಜಿನ ನಾವು ಮತ್ತೆ ಸ್ಕ್ರೀನ್ ಮೇಲೆ ನೋಡ್ತೀವಿ. ಅದಾದ್ಮೇಲೆ ನಾನು ಆಕ್ಚುಲಿ ದೊರೆ ಭಗವಾನ್ ಸರ್ ಜೊತೆ ಮಾತಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆಂದ್ರೆ ಎಲ್ಲದಕ್ಕಿಂತ ನನಗೆ ಮುಖ್ಯವಾಗಿ ಈ ಈ ಈವೆಂಟ್ಗೆ ಬಂದಿರೋದು, ಈ ಸಾಂಗಿನ ಬಿಡುಗಡೆಗೆ ಬಂದಿರೋದು ನನಗೆ ತುಂಬ ಹರ್ಷ. ಯಾಕೆಂದರೆ ಇದು ನನ್ನ ಶಿಷ್ಯನ ಡೈರೆಕ್ಷನ್ ಮಾಡಿರೋ ಸಿನಿಮಾ. ಇವನ ನನ್ನ ಸ್ಟೂಡೆಂಟ್ ಆಗಿದ್ದ ಆದರ್ಶ ಇನ್ಸ್ಟಿಟ್ಯೂಟ್ನಲ್ಲಿ. ಆಗಲಿಂದನು ಬ್ರೈಟ್ ಸ್ಟೂಡೆಂಟ್, ವೆರಿ ಬ್ರೈಟ್ ಸ್ಟೂಡೆಂಟ್. ಆಗ್ಲೇ ಇವನ ಈ ಮರದ ಒಂದು ಗುಣ ಉಳಿಕಲೇ ಗೊತ್ತಾಗಿತ್ತು ನನಗೆ. ಐ ಹ್ಯಾಡ್ ಎನ್ಕರೇಜ್ಡ್ ಹಿಮ್ ಎ ಲಾಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಇವರು ಒಂದೇ ಒಂದ್ ಕಾರಣ ಏನಂದ್ರೆ, ಬಹುಶಃ ಸರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಗಬೇಕು ಅನ್ನೋ ಆಸೆ ನಮ್ಮೆಲ್ಲರಿಗೂ ಇದೆ. ಯಾಕೆಂದ್ರೆ ಒಂದು ಕನ್ನಡ ಕಂಡಂತ ಒಬ್ಬ ದೊಡ್ಡ ಹಿರಿಯ ಡೈರೆಕ್ಟ್ರು ಇವತ್ತು ನೋಡಿ, ಅವರ ಡೈರೆಕ್ಷನ್ ಸ್ಕಿಲ್ ಅಲ್ಲೇ ಹೇಳಿದ್ರು, ನಾನು ಸಾಂಗ್ ನೋಡಿದ್ಮೇಲೆ ಮಾತಾಡ್ತೀನಿ ಅಂದ್ರು. ಸೊ ದಟ್ ಈಸ್ ದ ವ್ಯಾಲ್ಯೂ ಹಿ ಹ್ಯಾಸ್. ಸೊ ಒಂದು ಸಾಂಗ್ ನೋಡೋದ್ರಿಂದ ಸ್ಟಾರ್ಟ್ ಮಾಡೋಣ ಅನ್ಸುತ್ತೆ. ಅದ್ರ ಮುಂಚೆ ನಮ್ಮ ಹೀರೋ ಒಂದ್ಸಲ ನಮ್ಮ ನಮ್ಮ ರಂಗೇಗೌಡರು ಸರ್ ನಮ್ಮ ಜೊತೆ ಇದಾರೆ. ಅವ್ರ ಹತ್ರ ಹೇಳ್ಬೇಕು ಅಂದ್ರೆ ನನಗೆ ಹೆಂಗ್ ಕಾಣಿಸಿ.